ನಮಸ್ತೆ ಸ್ನೇಹಿತರೆ, ಮತ್ತೊಂದು ಅದ್ಭುತ ದಿನಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಈ ದಿನದ ವಿಷಯ ಆಕರ್ಷಣೆಯ ಕಾನೂನು. ಈ ವಿಷಯದ ಬಗ್ಗೆ ಮಾಸ್ಟರ್ ಏನು ಸಂದೇಶ ಕೊಟ್ಟರು ಅಂತ ಕೇಳೋಣ. ಮಾಸ್ಟರ್ಸ್ ನಮಸ್ತೆ. ಮೈ ಡಿಯರ್ ಫ್ರೆಂಡ್ಸ್, ಗಾಡ್ಸ್ ಅಂಡ್ ಮಾಸ್ಟರ್ಸ್, ಈ ದಿನ 21 ITP 5ನೇ ದಿನದಂದು ಆಧ್ಯಾತ್ಮಿಕತೆಯ ಕಾನೂನುಗಳ ಬಗ್ಗೆ ಮುಂದುವರೆಸೋಣ. ನನ್ನ ಗುರುಗಳಾದ ಪತ್ರಿಜಿಯವರಿಗೆ, PSSMಗೆ ಧನ್ಯವಾದಗಳು. ನಾನು ಮಾಡುವಂತಹ ಧ್ಯಾನಗಳಿಗೆ ಸಾಕಷ್ಟು ಶಕ್ತಿಯನ್ನು ನೀಡುತ್ತಿರುವುದಕ್ಕಾಗಿ ಮತ್ತು ಇಷ್ಟು ದಿನಗಳಿಂದ ಪಡೆದಂತಹ ಜ್ಞಾನಕ್ಕಾಗಿ ನನ್ನ ಗುರುಗಳಾದ ಪತ್ರಿಜಿಯವರಿಗೆ ಮತ್ತು PSSMಗೆ ನನ್ನ ಧನ್ಯವಾದಗಳು. ನಿನ್ನೆ ನಾವು ವಿನಂತಿಯ ಕಾನೂನಿನ ಬಗ್ಗೆ ತಿಳಿದುಕೊಂಡೆವು ಅಲ್ವಾ? ಈ ದಿನ ನಾವು ಆಕರ್ಷಣೆಯ ಕಾನೂನಿನ ಬಗ್ಗೆ ತಿಳಿದುಕೊಳ್ಳೋಣ. ಆಕರ್ಷಣೆ ಎನ್ನುವುದು ಬಹಳ ಸುಂದರವಾದ ಪದ. ಆಕರ್ಷಣೆ ಎನ್ನುವ ಪದವನ್ನು ಹೇಳಿದಾಗ ಈ ಪದದಲ್ಲಿ ಎರಡು ವಿಷಯಗಳಿವೆ. ಮೊದಲನೆಯದು ಆಲೋಚನೆ, ಎರಡನೆಯದು ಭಾವನೆ. ಆಲೋಚನೆ ಎನ್ನುವುದು ಅಂಟು ಕಾಗದವಾದರೆ, ಭಾವನೆ ಎನ್ನುವುದು ಅಂಟಿನ ಕಾಗದಲ್ಲಿ ಅಂಟು ಎನ್ನಬಹುದು. ನಿಮ್ಮ ಪ್ರತಿ ಆಲೋಚನೆಗಳಿಗೆ ಒಂದು ಬಲವಾದ ಭಾವನೆ ಇರಬೇಕು, ಆಗ ಮ್ಯಾನಿಫೆಸ್ಟೇಷನ್ ಸಾಧ್ಯವಾಗುತ್ತದೆ. ಬರೀ ಆಲೋಚನೆ ಮಾಡಿದರೆ ಮ್ಯಾನಿಫೆಸ್ಟೇಷನ್ ಸಾಧ್ಯವಾಗುವುದಿಲ್ಲ. ನೀವು ಏನನ್ನಾದರೂ ಇಷ್ಟಪಟ್ಟರೆ ಅದನ್ನು ನೀವು ಆಕರ್ಷಿಸುತ್ತೀರ. ಇದನ್ನೇ ಆಕರ್ಷಣೆಯ ಕಾನೂನು ಎನ್ನುತ್ತೇವೆ. ಒಂದು ವಿಷಯವನ್ನು ನಾವು ಇಷ್ಟಪಟ್ಟರೆ ಅದೇ ರೀತಿಯ ಇಷ್ಟವನ್ನು ನಾವು ಆಕರ್ಷಿಸುತ್ತೇವೆ. ನಮ್ಮನ್ನು ನಾವು ಒಂದು ದೊಡ್ಡ ಅಯಸ್ಕಾಂತವನ್ನಾಗಿ ಊಹಿಸಿಕೊಂಡಾಗ, ಹೀಗಿದ್ದಾಗ ಈ ಸ್ಥಿತಿಯಿಂದ ನೀವು ನಿರಂತರವಾಗಿ ಬ್ರಹ್ಮಾಂಡಕ್ಕೆ ಸಿಗ್ನಲ್ಗಳನ್ನು ಕಳುಹಿಸುತ್ತಿರುತ್ತೀರ. ಇದೇ ರೀತಿಯ ಜನರು, ಸಂದರ್ಭಗಳು, ಅದೇ ರೀತಿಯ ಅವಕಾಶಗಳು ನಮ್ಮ ಬಳಿಗೆ ಬರುತ್ತಿರುತ್ತದೆ. ಯಾಕೆಂದರೆ ಈ ರೀತಿಯ ಕಂಪನಗಳನ್ನು ನಾವು ಹೊರ ಸೂಸುತ್ತಿರುತ್ತೇವೆ. ಒಂದನ್ನು ಇಷ್ಟಪಟ್ಟರೆ ಅದೇ ರೀತಿಯ ಇಷ್ಟವು ಆಕರ್ಷಿತವಾಗುತ್ತದೆ. ನಾವು ವಾಸ್ತವವನ್ನು ಸೃಷ್ಟಿಸುತ್ತೇವೆ ಬರೀ ಆಲೋಚನೆಗಳಿಂದ ಅಲ್ಲ, ಭಾವನೆಗಳ ಜೊತೆ ಮತ್ತು ನಂಬಿಕೆಗಳ ಜೊತೆ ನಾವು ವಾಸ್ತವವನ್ನು ಸೃಷ್ಟಿಸುತ್ತೇವೆ. ನಮ್ಮಲ್ಲಿ ಸದಾ ಸಕಾರಾತ್ಮಕ ಆಲೋಚನೆಗಳು ಇದ್ದಾಗ ನಮ್ಮ ಜೀವನದಲ್ಲಿ ಏನೇ ಆಗುತ್ತಿರಲಿ, ಏನೇ ಆಗಲಿ, ನಾವು ಸಕಾರಾತ್ಮಕದಂತಹ ಆಲೋಚನೆಗಳನ್ನೇ ಆಕರ್ಷಿಸುತ್ತೇವೆ. ನಮ್ಮಲ್ಲಿ ಒಂದು ವೇಳೆ ನಕಾರಾತ್ಮಕ ಆಲೋಚನೆಗಳು ಮತ್ತು ಭಾವನೆಗಳು ಇದ್ದಾಗ ನಕಾರಾತ್ಮಕ ಅನುಭವಗಳನ್ನು ಆಕರ್ಷಿಸುತ್ತೇವೆ. ಒಂದು ವೇಳೆ ಜೀವನದಲ್ಲಿ ಎಲ್ಲ ಕೆಟ್ಟದಾಗಿ ನಡೆಯುತ್ತಿದ್ದರೆ, ಕಷ್ಟಕಾಲವನ್ನು ಎದುರಿಸುತ್ತಿದ್ದರೆ, ನೋವುಗಳ ಬಗ್ಗೆ ಮಾತನಾಡುವ ಬದಲು ಇದರ ಬಗ್ಗೆ ನಾವು ಸಕಾರಾತ್ಮಕತೆಯನ್ನು ಅನುಭವಿಸಬೇಕು ಮತ್ತು ಸಕಾರಾತ್ಮಕತೆಯ ಆಲೋಚನೆಗಳ ಬಗ್ಗೆ ಮಾತನಾಡುತ್ತಿರಬೇಕು. ಆಗ ಸಕಾರಾತ್ಮಕವಾದಂತಹ ಅನುಭವಗಳನ್ನು ಆಕರ್ಷಿಸುತ್ತೇವೆ. ನಕಾರಾತ್ಮಕ ಅನುಭವಗಳ ಬಗ್ಗೆ ಮಾತನಾಡುತ್ತಿದ್ದರೆ ನಮ್ಮ ನಕಾರಾತ್ಮಕ ಭಾವನೆಗಳ ಬಗ್ಗೆ ಮಾತನಾಡುತ್ತಿದ್ದರೆ ಅದರಂತೆಯೇ ನಾವು ನಕಾರಾತ್ಮಕ ಅನುಭವಗಳನ್ನು ಬ್ರಹ್ಮಾಂಡವು ನಮಗೆ ನೀಡುತ್ತದೆ. ಬ್ರಹ್ಮಾಂಡದ ವಿಜ್ಞಾನ ಹೇಗೆ ಕೆಲಸ ಮಾಡುತ್ತದೆ ಎಂಬ ವಿಷಯದ ಬಗ್ಗೆ ಪ್ರತಿಯೊಬ್ಬರೂ ತಿಳಿದುಕೊಳ್ಳಬೇಕು. ಒಬ್ಬ ವ್ಯಕ್ತಿ ಕಷ್ಟದ ಸಮಯವನ್ನು ಎದುರಿಸುತ್ತಿದ್ದಾಗ ಅದರ ಬಗ್ಗೆ ಸಾವಿರ ಸಲ ಎಲ್ಲರ ಬಳಿ ಎಲ್ಲಾ ಕಡೆ ಅದೇ ಮಾತನಾಡುತ್ತಿದ್ದರೆ ನಕಾರಾತ್ಮಕತೆಯನ್ನೇ ಆಕರ್ಷಿಸುತ್ತಾನೆ. ನೀವೇ ಸೃಷ್ಟಿಕರ್ತರು, ನೆನಪಿಡಿ ಇದನ್ನು. ಇದು ಒಂದು ವಿಜ್ಞಾನ ಸ್ನೇಹಿತರೆ. ದೃಶ್ಯೀಕರಣ ಎಂಬುದು ಒಂದು ಶಕ್ತಿಯುತವಾದ ಉಪಕರಣ. ಧನಾತ್ಮಕವಾಗಿ ದೃಶ್ಯೀಕರಣ ಮಾಡುವುದು ನಿಮಗೆ ಬಂದರೆ ಮಾಡಿ, ಇಲ್ಲದಿದ್ದರೆ ನಿರ್ಲಕ್ಷಿಸಿ. ನಿಮ್ಮ ಗುರಿಗಳತ್ತ ನೀವು ಸ್ಪಷ್ಟವಾಗಿ ನಿರ್ದಿಷ್ಟವಾಗಿ ಇರಿ. ಇದರ ಬಗ್ಗೆಯೂ ಸಹ ನಾವು ನಿನ್ನೆ ಚರ್ಚೆ ಮಾಡಿದ್ದೆವು. ಅಸ್ಪಷ್ಟವಾದಂತಹ ವಿಷಯಗಳು ಇರಬಾರದು, ಸ್ಪಷ್ಟವಾಗಿ ನಿರ್ದಿಷ್ಟವಾಗಿರಬೇಕು. ಇದರ ಮೇಲೆ ನೀವು ಸ್ವಲ್ಪ ದಿನದ ಮಟ್ಟಿಗೆ ಕೆಲಸ ಮಾಡಬಹುದು. ಆದರೆ ಒಂದು ವಿಷಯದ ಮೇಲೆ ನೀವು ದೃಢೀಕರಣ ಮಾಡಿದಾಗ ನಿಮ್ಮ ಆಲೋಚನೆಗಳು, ಭಾವನೆಗಳು, ಗುರಿ ಎಲ್ಲವೂ ಇದಕ್ಕೆ ಅನುಗುಣವಾಗಿರಬೇಕು, ಹೊಂದಿಕೊಂಡಂತೆ ಇರಬೇಕು. ಆಗ ಆಕರ್ಷಣೆಯ ಕಾನೂನು ಕೆಲಸ ಮಾಡುತ್ತದೆ. ಇದು ಕಲೆ ಅಲ್ಲ, ವಿಜ್ಞಾನ. ಆಕರ್ಷಣೆಯ ಕಾನೂನಿನ ವಿಷಯಕ್ಕೆ ಬಂದಾಗ ಕೃತಜ್ಞತೆ ಎನ್ನುವ ಪದ ಬಹಳ ಮುಖ್ಯವಾದದ್ದು. ಕೃತಜ್ಞತೆ ಎನ್ನುವ ಪದ ಯಾವಾಗಲೂ ಏನು ಸೂಚಿಸುತ್ತದೆ ಎಂದರೆ, ನಮ್ಮ ಬಳಿ ಇರುವುದಕ್ಕೆಲ್ಲ
ಎಲ್ಲಾ ಧನ್ಯವಾದ ಹೇಳುವುದು ಸೂಚಿಸುತ್ತದೆ. ಹಾಗೂ ನಮಗೆ ನೋವು ಲಾಭ ತೋರಿಸಿಕೊಟ್ಟಂತಹ ಜನರಿಗೆ ಧನ್ಯವಾದಗಳು. ಯಾಕೆಂದರೆ ಇಲ್ಲಿ ನಾವು ಆತ್ಮವಾಗಿ ಅನುಭವಗಳಿಗಾಗಿ ಬರುತ್ತೇವೆ. ಏನೇ ಆಗಲಿ, ಕೃತಜ್ಞತಾ ಭಾವವಿರಲಿ, ಸಂತೋಷವಾಗಿರಿ, ನಿಮ್ಮ ಜೀವನದಲ್ಲಿ ನಡೆದಂತಹ ಎಲ್ಲ ಘಟನೆಗಳಿಗೆ ಕೃತಜ್ಞತಾ ಭಾವವಿರಲಿ. ಧನಾತ್ಮಕತೆಯಿಂದ ಕೂಡಿದ ಕೃತಜ್ಞತೆಯನ್ನು ನಿಮ್ಮ ಜೀವನದಲ್ಲಿ ನೀವು ಅನುಸರಿಸಿದಾಗ ಆಕರ್ಷಣೆಯ ಕಾನೂನು ಕೆಲಸ ಮಾಡುತ್ತದೆ. ಆಕರ್ಷಣೆಯ ಕಾನೂನನ್ನು ಹೇಗೆ ನಾವು ಉಪಯೋಗಿಸಿಕೊಳ್ಳಬಹುದು ಎನ್ನುವ ಬಗ್ಗೆ ಇಲ್ಲಿ ನಾವು ಅರ್ಥ ಮಾಡಿಕೊಳ್ಳಬೇಕು. ಇದರಿಂದ ನಾವು ಅಂದುಕೊಂಡಿದ್ದು ಮತ್ತಷ್ಟು ಉತ್ತಮವಾಗಿ ಕೆಲಸ ಮಾಡುತ್ತದೆ. ಬಹಳ ಮುಖ್ಯವಾದ ವಿಷಯವೇನೆಂದರೆ, ಆಕರ್ಷಣೆಯ ಕಾನೂನು ಪ್ರಜ್ಞಾಪೂರ್ವಕವಾಗಿ ಅರಿವಿನಿಂದ ಇದೆಯಾ ಇಲ್ಲವಾ ಎಂದು ನೋಡಿ ಕೆಲಸ ಮಾಡುತ್ತದೆ. ಇದು ಭಯಾನಕವಾದ ವಿಷಯ. ನಾವು ಧ್ಯಾನ ಮಾಡಿದಾಗ ನಮ್ಮಲ್ಲಿರುವ ಬೇಡದಂತ ಹೊರೆಯನ್ನು, ಆಲೋಚನೆಗಳನ್ನು ತೆಗೆದುಹಾಕುತ್ತೇವೆ. ಅರಿವಿಲ್ಲದೆ ನಾವು ಯಾವುದನ್ನು ಆಕರ್ಷಿಸುವುದಿಲ್ಲ. ಆದರೆ ಧ್ಯಾನವಿಲ್ಲದಿದ್ದರೆ, ಅರಿವಿಲ್ಲದೆ ನಾವು ಬೇಡದ ಎಷ್ಟೋ ವಿಷಯಗಳನ್ನು ಮ್ಯಾನಿಫೆಸ್ಟ್ ಮಾಡಲು ಪ್ರಯತ್ನಿಸುತ್ತೇವೆ. ಯಾಕೆಂದರೆ ನಮ್ಮ ಮನಸ್ಸು ನಮ್ಮ ನಿಯಂತ್ರಣದಲ್ಲಿ ಇರುವುದಿಲ್ಲ. ಧ್ಯಾನ ಮುಖ್ಯ ಪಾತ್ರ ವಹಿಸುತ್ತದೆ. ಆಕರ್ಷಣೆಯ ಕಾನೂನಿನಲ್ಲಿ ಪ್ರತಿಯೊಬ್ಬರೂ ಆಸೆಗಳ ಬಗ್ಗೆ ಮಾತನಾಡುತ್ತಿರುತ್ತಾರೆ. ಆದರೆ ಭಯದ ಬಗ್ಗೆ ನಿಮ್ಮ ನಿಲುವೇನು? ನಿಮ್ಮಲ್ಲಿ ಭಯವಿದ್ದರೆ, ಈ ಭಯದ ಭಾವನೆ ಬಲವಾಗಿದ್ದರೆ, ವೈಫಲ್ಯದ ಭಯವಿದ್ದರೆ ವೈಫಲ್ಯಗಳನ್ನೇ ನೀವು ಆಕರ್ಷಿಸುತ್ತೀರ. ಅವಕಾಶಗಳನ್ನು ಕಳೆದುಕೊಳ್ಳುತ್ತೇವೆ ಏನೋ ಎನ್ನುವ ಭಯವಿದ್ದರೆ ಖಂಡಿತವಾಗಿ ನೀವು ಅದನ್ನು ಕಳೆದುಕೊಳ್ಳುತ್ತೀರ. ಭಯ ಎನ್ನುವುದು ಶಕ್ತಿಯುತವಾದ ಭಾವನೆ. ಭಯವಿದ್ದಾಗ ನಿಮ್ಮ ದೇಹ ನಡುಗುತ್ತದೆ. ಭಯ ಅನ್ನೋದು ಅತ್ಯಂತ ಶಕ್ತಿಯುತವಾದ ಭಾವನೆ. ನಿಮ್ಮಲ್ಲಿ ಭಯ ಎನ್ನುವುದನ್ನು ನೀವು ತೆಗೆದುಹಾಕದಿದ್ದರೆ, ನಿಮಗೆ ಬೇಡವಾದುದನ್ನು ನೀವು ಆಕರ್ಷಿಸಿ ಮತ್ತು ಅದನ್ನು ಮ್ಯಾನಿಫೆಸ್ಟ್ ಮಾಡುತ್ತೀರ. ಆಕರ್ಷಣೆಯ ಕಾನೂನನ್ನು ಎಲ್ಲ ಕಡೆ ನಾವು ಉಪಯೋಗಿಸಿಕೊಳ್ಳಬಹುದು. ಸಂಬಂಧಗಳಲ್ಲಿ, ಹಣಕಾಸಿನ ವಿಚಾರದಲ್ಲಿ, ಎಲ್ಲಿ ಬೇಕಾದರೂ ಉಪಯೋಗಿಸಿಕೊಳ್ಳಬಹುದು. ನಿಮಗೆ ತಕ್ಷಣ ಏನು ಬೇಕು ಎಂದು ನಿಮಗೆ ಮನಸ್ಸಿನಲ್ಲಿ ಇರುತ್ತದೆಯೋ ಅದಕ್ಕಾಗಿ ನೀವು ಈ ಕಾನೂನನ್ನು ಅನ್ವಯಿಸಬಹುದು. ನಿಮ್ಮಲ್ಲಿ ಇರುವಂತಹ ಆಸೆಗಳನ್ನು ನೀವು ಏನು ಕೇಳಬೇಕು ಎಂದುಕೊಂಡಿದ್ದೀರೋ ಅದರ ಬಗ್ಗೆ ನಿಮಗೆ ನಂಬಿಕೆ ಇರಲಿ. ನೀವು ಕೇಳುವುದರ ಬಗ್ಗೆ ಸಂದೇಹವೇ ಇರಬಾರದು. ಕೇಳುವುದರ ಬಗ್ಗೆ ಎರಡನೆಯ ವಿಚಾರವೇ ಇರಬಾರದು. ನಿಮಗೆ ಬೇಕಾಗಿರುವುದು ನಿಮ್ಮ ಜೀವನದಲ್ಲಿ ನಡೆಯುತ್ತಿದೆ, ನಡೆದಿದೆ ಎಂದು ನಂಬಿ ಅದನ್ನು ಅನ್ವಯಿಸಬೇಕು. ನಿಮಗೆ ಸಮೃದ್ಧಿ ಬೇಕೆಂದರೆ ಅದನ್ನು ಅನ್ವಯಿಸಲು ಪ್ರಾರಂಭ ಮಾಡಿ. ಚಿಕ್ಕ ಆಸೆ ದೊಡ್ಡ ಆಸೆ ಎಂದು ಇರುವುದಿಲ್ಲ. ಇದೇ ಆಕರ್ಷಣೆಯ ಕಾನೂನಿನಲ್ಲಿ ಇರುವಂತಹ ಸೌಂದರ್ಯ. ಇಲ್ಲಿ ಹೇಗೆ ಎಂದರೆ, ನಾವು ಯಾವ ರೀತಿ ಶಕ್ತಿಯನ್ನು ಒಂದಾಗಿಸುತ್ತೇವೆ ಎನ್ನುವುದೇ. ಶಕ್ತಿಯನ್ನು ಒಂದಾಗಿಸುವುದು ಎಂದರೆ, ನಮ್ಮ ದೇಹ, ಭಾವನೆಗಳು, ಆಲೋಚನೆಗಳು, ಆಸೆಗಳು, ಗುರಿಗಳು ಎಲ್ಲವೂ ಒಂದಾಗಿರಬೇಕು. ಆಗ ಇದು ಕೆಲಸ ಮಾಡುತ್ತದೆ. ನಿಮಗೆ ಏನಾದರೂ ಬೇಕು ಎಂದಾಗ ಅದರ ಜೊತೆ ನಿಮ್ಮಲ್ಲಿ ಭಯವಿದ್ದರೆ ಹೊಂದಾಣಿಕೆ ಎನ್ನುವುದು ಕಾಣೆಯಾಗಿರುತ್ತದೆ. ಬ್ರಹ್ಮಾಂಡವು ನಿಮ್ಮ ಶಕ್ತಿಗೆ ಪ್ರತಿಕ್ರಿಯಿಸುತ್ತೆ ಹೊರತು ನಿಮ್ಮ ಮಾತಿಗಲ್ಲ. ನಿಮ್ಮ ನನ್ನ ಮಾತುಗಳು ಸಂವಹನೆಗೆ ಉಪಯೋಗವಾಗುತ್ತೆ ಅಷ್ಟೇ ಹೊರತು ಬ್ರಹ್ಮಾಂಡ ನಮ್ಮ ಮಾತುಗಳಿಗೆ ಪ್ರತಿಕ್ರಿಯಿಸುತ್ತಾ ಎನ್ನುವುದೇ ಪ್ರಶ್ನೆ. ನೋಡಿ, ಬ್ರಹ್ಮಾಂಡವು ಕಂಪನದ ಶಕ್ತಿಗೆ ಪ್ರತಿಕ್ರಿಯಿಸುತ್ತೆ ಹೊರತು ಮಾತಿಗಲ್ಲ. ಸೀಮಿತ ನಂಬಿಕೆ ವ್ಯವಸ್ಥೆಗಳು ಇದ್ದಾಗ, ನಕಾರಾತ್ಮಕ ಆಲೋಚನೆಗಳಿದ್ದಾಗ ಅದನ್ನು ನೀವು ತೆಗೆದುಹಾಕಬೇಕು. ಇಲ್ಲದಿದ್ದರೆ ನಿಮ್ಮ ಮ್ಯಾನಿಫೆಸ್ಟೇಷನ್ ಸಫಲಗೊಳಿಸಲು ಸಾಧ್ಯವಾಗುವುದಿಲ್ಲ. ಮನಸ್ಫೂರ್ತಿಯಿಂದ ಇರುವುದು ಮತ್ತು ವರ್ತಮಾನದಲ್ಲಿ ಇರುವುದು ಆಕರ್ಷಣೆಯ ಸಿದ್ಧಾಂತಕ್ಕೆ ಹೊಂದಿಕೊಳ್ಳುತ್ತದೆ. ನೀವು ಹೊಂದಿಕೊಂಡು ಇರುವಂತೆ ಮಾಡುತ್ತದೆ. ನೀವು ಈ ಕ್ಷಣದಲ್ಲಿ ಇಲ್ಲದಿದ್ದರೆ ನೀವು ಹೊಂದಿಕೊಳ್ಳಲು ಸಾಧ್ಯವಾಗುವುದಿಲ್ಲ. ಯಾವುದೋ ಬೇಡದ ಆಲೋಚನೆಗಳಲ್ಲಿ, ಭಾವನೆಗಳಲ್ಲಿ ನೀವು ಕಳೆದು ಹೋಗಿದ್ದರೆ ಮತ್ತು ಭಯದಲ್ಲಿ ಕಳೆದು ಹೋಗಿದ್ದರೆ, ತಪ್ಪಿತಸ್ಥ ಮನೋಭಾವದಲ್ಲಿ ಕಳೆದು ಹೋಗಿದ್ದರೆ, ಶಕ್ತಿ ಬೇರೆ ರೀತಿ ಇರುತ್ತದೆ ಮತ್ತು ಹೊಂದಾಣಿಕೆ ಇರುವುದಿಲ್ಲ. ನಮಗೇನು ಬೇಕು ಎನ್ನುವುದನ್ನು ನಾವು ನಿರಂತರವಾಗಿ ಅಭ್ಯಾಸಿಸಬೇಕು. ಆಕರ್ಷಣೆಯ ಕಾನೂನಿನ ಬಗ್ಗೆ ನನಗೆ ಬಹಳಷ್ಟು ವರ್ಷಗಳು ತಿಳಿದಿರಲಿಲ್ಲ. ಧ್ಯಾನ ಪ್ರಾರಂಭ ಮಾಡಿದಾಗಲೂ ನನಗೆ ತಿಳಿದಿರಲಿಲ್ಲ. ಇತ್ತೀಚೆಗಷ್ಟೇ
ನಾನು ಇದರ ಬಗ್ಗೆ ತಿಳಿದುಕೊಂಡಿದ್ದೇನೆ. ಆದರೆ ನಾನು ನನ್ನ ಬಗ್ಗೆ ಹಿಂದೆ ನೋಡಿಕೊಂಡಾಗ ನನಗೇನು ಬೇಕಿತ್ತು ಅದನ್ನೆಲ್ಲವನ್ನು ನಾನು ಮ್ಯಾನಿಫೆಸ್ಟ್ ಮಾಡಿಕೊಂಡಿದ್ದೇನೆ. ಯಾಕೆಂದರೆ ಈ ಹೊಂದಾಣಿಕೆ ಎನ್ನುವುದು ಯಾವಾಗಲೂ ನನ್ನಲ್ಲಿ ಇತ್ತು. ಆದ್ದರಿಂದ ಮ್ಯಾನಿಫೆಸ್ಟೇಷನ್ ಆಗಲು ಸಾಧ್ಯವಾಯಿತು. ನನಗೆ ಈ ವಿಜ್ಞಾನವನ್ನು ಅರ್ಥ ಮಾಡಿಕೊಳ್ಳುವುದು ಬಹಳ ಸುಲಭ. ಯಾಕೆಂದರೆ ಯಾವುದೇ ಮ್ಯಾನಿಫೆಸ್ಟ್ ಹಿಂದೆ ನಾನು ಹೋಗಿಲ್ಲ. ನಾನು ನನ್ನ ಶಕ್ತಿಯನ್ನು ಹೊಂದಾಣಿಕೆಯಾಗಿಸಿಕೊಳ್ಳಲು ಅದರ ಹಿಂದೆ ಇರುತ್ತಿದ್ದೆ. ಇದರಿಂದ ನನಗೆ ಬೇಕಾಗಿದ್ದು ಮ್ಯಾನಿಫೆಸ್ಟ್ ಆಗಲು ಸಾಧ್ಯವಾಯಿತು. ಜನರು ಅಫರ್ಮೇಷನ್ಸ್ ಬಗ್ಗೆ ಹೆಚ್ಚಾಗಿ ಮಾತನಾಡುತ್ತಿರುತ್ತಾರೆ, ಮನಸ್ಸನ್ನು ರೀಪ್ರೋಗ್ರಾಮಿಂಗ್ ಮಾಡುವ ಬಗ್ಗೆ ಮಾತನಾಡುತ್ತಿರುತ್ತಾರೆ. ಇದನ್ನೇ ಮನನ ಎನ್ನುತ್ತೇವೆ. ಈ ವಿಷಯದ ಬಗ್ಗೆ ನಾನು ಹಿಂದೆ ಹೇಳಿದ್ದೇನೆ, ಶ್ರವಣ ಮನನ ಇದರ ಬಗ್ಗೆ ತಿಳಿಸಿಕೊಟ್ಟಿದ್ದೇನೆ. ನಮಗೆ ಬೇಕಾಗಿರುವುದರ ಬಗ್ಗೆ ಮತ್ತೊಮ್ಮೆ ಮತ್ತೊಮ್ಮೆ ಹೇಳಿಕೊಳ್ಳುತ್ತಿರುತ್ತೇವೆ. ಹೀಗೆ ಮಾಡುವುದರಿಂದ ನಮ್ಮ ಮನಸ್ಸನ್ನು ರೀಪ್ರೋಗ್ರಾಮ್ ಮಾಡುತ್ತೇವೆ. ನಿಮ್ಮಲ್ಲಿ ಭಾವನೆ ಇಲ್ಲದಿರುವಂತಹ, ಶಕ್ತಿ ಇಲ್ಲದೇ ಇರುವಂತಹ ಅಫರ್ಮೇಷನ್ಗಳು ಮ್ಯಾನಿಫೆಸ್ಟ್ ಆಗುವುದಿಲ್ಲ. ಆಕರ್ಷಣೆಯ ಕಾನೂನು ಯಾರನ್ನೂ ಯಾವ ಸಂದರ್ಭವನ್ನು ನಿಯಂತ್ರಿಸುವುದಿಲ್ಲ. ಯಾರನ್ನು ನಿಯಂತ್ರಿಸುವುದಕ್ಕೆ ಈ ಕಾನೂನು ಇಲ್ಲ, ಅಥವಾ ಯಾವುದಾದರೂ ಸಂದರ್ಭವನ್ನು ನಿಯಂತ್ರಿಸುವುದಕ್ಕೂ ಈ ಕಾನೂನು ಇಲ್ಲ. ಆಕರ್ಷಣೆಯ ಕಾನೂನು ಎನ್ನುವುದು ನಿಮ್ಮ ಅವಕಾಶಗಳಿಗಾಗಿ ತಾಳ್ಮೆಯಿಂದ ಇರಬೇಕು. ತಾಳ್ಮೆಯೇ ಎಲ್ಲದಕ್ಕೂ ಮೊದಲು. ಕೆಲವು ತಪ್ಪು ಧ್ಯಾನ ಪದ್ಧತಿಗಳಿಗೆ ಜನರು ಆಕರ್ಷಿತರಾಗುತ್ತಿದ್ದಾರೆ. ಇದಕ್ಕೆ ಕಾರಣ ತಾಳ್ಮೆಯಿಂದ ಇರದಿರುವುದೇ. ಪ್ರತಿಯೊಬ್ಬರಿಗೂ ತಕ್ಷಣ ಫಲಿತಾಂಶಗಳು ಬೇಕು ಎಂದು ಬಯಸುತ್ತಾರೆ. ಎಷ್ಟು ಬೇಕಾದರೂ ಹಣ ಖರ್ಚು ಮಾಡಲು ಸಿದ್ಧರಿರುತ್ತಾರೆ. ಗುರುಗಳಿಗೆ ಶರಣಾಗತಿಯಾಗಲು ಸಿದ್ಧರಿರುತ್ತಾರೆ. ಇಂತಹವರಿಗೆ ತಾಳ್ಮೆ ಎನ್ನುವುದೇ ಇರುವುದಿಲ್ಲ. ತಾಳ್ಮೆ ಇಲ್ಲದಿರುವುದೇ ಇದಕ್ಕೆಲ್ಲ ಕಾರಣ ಸ್ನೇಹಿತರೆ. ತಕ್ಷಣವೇ ಮ್ಯಾನಿಫೆಸ್ಟ್ ಆಗಬೇಕು ಎಂದು ಈ ರೀತಿ ಇದ್ದಾಗ ಈ ಸಂದರ್ಭದಲ್ಲಿ ನೀವು ಬೇಡದ ಬಲೆಯಲ್ಲಿ ಸಿಕ್ಕಿಹಾಕಿಕೊಳ್ಳುತ್ತೀರ. ಎಷ್ಟೋ ದಿನಗಳ ನಂತರ, ತಿಂಗಳುಗಳ ನಂತರ, ವರ್ಷಗಳ ನಂತರ ಅವರ ತಪ್ಪನ್ನು ಅವರು ಅರಿತುಕೊಂಡು ಮತ್ತೆ ಹಿಂದಿರುಗುತ್ತಾರೆ. ಎಷ್ಟೋ ಸಮಯ, ಶಕ್ತಿ, ಸಂಪನ್ಮೂಲಗಳನ್ನೆಲ್ಲವನ್ನು ಕಳೆದುಕೊಂಡ ನಂತರ ಹಿಂದಿರುಗುತ್ತಾರೆ. ನೀವು ಆಸೆ ಪಟ್ಟಂತೆ ಯಾವುದೂ ನಡೆಯುವುದಿಲ್ಲ. ಬ್ರಹ್ಮಾಂಡಕ್ಕೆ ಇದಕ್ಕಿಂತ ಮತ್ತಷ್ಟು ಚೆನ್ನಾಗಿರುವುದು ನಿಮಗೆ ಕೊಡುವುದಕ್ಕೆ ಆಶಿಸುತ್ತದೆ. ಆದರೆ ನೀವು ನಂಬಬೇಕು, ಅಷ್ಟೇ ಹೊಂದಿಕೊಂಡು ಇರಬೇಕು ಮತ್ತು ನಂಬಿಕೆ ಇಡಬೇಕು. ಮೊದಲು ನಮ್ಮ ಜೀವನದಲ್ಲಿ ನಾವು ಗುರಿಯನ್ನು ಇಟ್ಟುಕೊಳ್ಳಬೇಕು. ನಂತರ ನಾವು ಏನು ಮಾತನಾಡಿದರೂ, ಆಲೋಚಿಸಿದರೂ, ಭಾವಿಸಿದರೂ, ಏನೇ ಮಾಡಿದರೂ ನಮ್ಮ ಗುರಿಗೆ ಹೊಂದಿಕೊಂಡಿರುವಂತೆ ಇರಬೇಕು. ಆಗ ಮ್ಯಾನಿಫೆಸ್ಟೇಷನ್ ಎನ್ನುವುದು ಒಂದು ಚಿಕ್ಕ ಆಟದಂತೆ ಇರುತ್ತದೆ. ಕೆಲವರಿಗೆ ಗುರಿ ಎನ್ನುವುದು ಇರುವುದಿಲ್ಲ, ಆಸೆ ಒಂದೇ ಇರುತ್ತದೆ. ಗುರಿ ಎನ್ನುವುದು ಒಂದು ಆಕರ್ಷಿಸುವಂತಹ ಮಧ್ಯಬಿಂದುವಿನ ಹಾಗೆ. ಗುರಿ ಎಂದರೆ ನಾವು ನಮ್ಮ ಜೀವನದಲ್ಲಿ ಸಾಧಿಸುವಂಥದ್ದು. ನಂತರ ನಿಮ್ಮ ಗುರಿಗೆ ಅನುಗುಣವಾಗಿ ನೀವು ಸಾವಿರಾರು ಆಸೆಗಳನ್ನು ಇಟ್ಟುಕೊಳ್ಳಬಹುದು. ಮೊದಲನೆಯದಾಗಿ ನಿಮ್ಮ ಗುರಿಯನ್ನು ನೀವು ಅರ್ಥ ಮಾಡಿಕೊಳ್ಳಬೇಕು ಮತ್ತು ಆ ಗುರಿ ನಿಮ್ಮ ಜೀವನದ ಉದ್ದೇಶಕ್ಕೆ ಹೊಂದಿಕೊಂಡಿದ್ದರೆ ಆಗ ಮ್ಯಾನಿಫೆಸ್ಟೇಷನ್ ಖಂಡಿತ ಆಗುತ್ತದೆ. ನನ್ನ ಜೀವನದ ಉದ್ದೇಶ ನನಗೆ ತಿಳಿದಿದೆ ಮತ್ತು ನಾನು ಯಾವ ಗುರಿಯನ್ನು ಇಟ್ಟುಕೊಂಡಿದ್ದೇನೆ ಅದು ನನ್ನ ಜೀವನದ ಉದ್ದೇಶಕ್ಕೆ ಹೊಂದಿಕೊಂಡಿದೆ. ನಾನು ದಿನದಲ್ಲಿ ತಿನ್ನುವ ಊಟ, ಮಾತನಾಡುವ ಮಾತು, ಆಲೋಚಿಸುವುದು ಎಲ್ಲವೂ ನನ್ನ ಜೀವನದ ಉದ್ದೇಶಕ್ಕೆ ಹೊಂದಿಕೊಂಡಿದೆ, ನನ್ನ ಗುರಿಗೆ ಹೊಂದಿಕೊಂಡಿದೆ. ಆಗ ಖಂಡಿತವಾಗಿ ಮ್ಯಾನಿಫೆಸ್ಟೇಷನ್ ಆಗುತ್ತದೆ. ಯಾಕೆಂದರೆ ಬ್ರಹ್ಮಾಂಡವು ನಿಮಗೋಸ್ಕರ ಕೆಲಸ ಮಾಡುತ್ತಿದೆ. ನಿಮ್ಮ ಮೇಲೆ ನಿಮಗೆ ನಂಬಿಕೆ ಇರಲಿ, ಬ್ರಹ್ಮಾಂಡದ ಮೇಲೆ ನಂಬಿಕೆ ಇರಲಿ, ಪ್ರಕ್ರಿಯೆಯ ಮೇಲೆ ನಂಬಿಕೆ ಇರಲಿ ಸ್ನೇಹಿತರೆ. ವಿಜ್ಞಾನವನ್ನು ನಂಬಿರಿ, ಆಗ ಮ್ಯಾನಿಫೆಸ್ಟೇಷನ್ ಮತ್ತು ಆಕರ್ಷಣೆಯ ಕಾನೂನು ಕೆಲಸ ಮಾಡುತ್ತದೆ. ನಿಮಗೇನು ಬೇಕೋ ಅದೆಲ್ಲವೂ ನಿಮಗೆ ಸುಲಭವಾಗಿ ಸಿಗುತ್ತದೆ, ಆದರೆ ನಿಮಗೆ ಬೇಕಾಗಿರುವ ಸಮಯದಲ್ಲಿ ಸಿಗುವುದಿಲ್ಲ. ಇಂದೇ ಬೇಕು, ಈಗಲೇ ಬೇಕು ಎಂದರೆ ಸಾಧ್ಯವಾಗುವುದಿಲ್ಲ. ಏನು ಬೇಕು ಎಂದು ನೀವು ಬ್ರಹ್ಮಾಂಡಕ್ಕೆ ವಿನಂತಿಸಿದ್ದೀರಾ? ಆದರೆ ನಾವು ಮಾಡಬೇಕಾಗಿರುವುದು ಒಂದೇ, ಹೊಂದಿಕೊಂಡು ಇರಬೇಕು ಅಷ್ಟೇ. ಒಂದು ದಿನ ಅದು ಖಂಡಿತವಾಗಿ ಮ್ಯಾನಿಫೆಸ್ಟ್ ಆಗುತ್ತದೆ. ಪ್ರಕ್ರಿಯೆಯಲ್ಲಿ ನಿಮ್ಮ ಬಗ್ಗೆ ನೀವು ಕಳೆದು ಹೋಗಬೇಕು. ನೀವು ಎಷ್ಟರ ಮಟ್ಟಿಗೆ ಕಳೆದು ಹೋಗಬೇಕು ಎಂದರೆ ಮ್ಯಾನಿಫೆಸ್ಟೇಷನ್ ಯಾವಾಗ ಆಗುತ್ತದೆ ಎನ್ನುವುದು ನೀವು ಎದುರು ನೋಡದೆ ಇರುವ ಮಟ್ಟಿಗೆ
ಕಳೆದು ಹೋಗಬೇಕು. ಆಗ ನೀವು ಅಂದುಕೊಂಡಿದ್ದು ಖಂಡಿತವಾಗಿ ನೆರವೇರುತ್ತದೆ. ಚಿಕ್ಕದು ದೊಡ್ಡದು ಎಂದು ತಿಳಿಯುವುದಿಲ್ಲ. ಶಕ್ತಿ ಹೊಂದಿಕೊಂಡಿದ್ದರೆ ಆಗ ಮ್ಯಾನಿಫೆಸ್ಟೇಷನ್ ಖಂಡಿತವಾಗಿ ನಡೆಯುತ್ತದೆ. ಆದ್ದರಿಂದ ಪ್ರಕ್ರಿಯೆಯ ಮೇಲೆ ಗಮನವಿಡಿ, ಶಕ್ತಿಯ ಹೊಂದಾಣಿಕೆಯ ಮೇಲೆ ಗಮನವಿಡಿ, ನಿಮ್ಮ ಭಾವನೆಗಳ ಮೇಲೆ, ಗುರಿಗಳ ಮೇಲೆ ಗಮನವಿಡಿ. ಇದೆಲ್ಲ ಬಿಟ್ಟು ನೀವು ಬರೀ ಆಕರ್ಷಣೆಯ ಕಾನೂನಿನ ಮೇಲೆ ಗಮನಹರಿಸಿದರೆ, ಬರೀ ಮಾತು ಮಾತನಾಡಿದರೆ, ಇದು ಯಾವುದು ಖಂಡಿತವಾಗಿ ಕೆಲಸ ಮಾಡುವುದಿಲ್ಲ ಸ್ನೇಹಿತರೆ. ಇದು ಇಂದಿನ ವಿಷಯ. ಧನ್ಯವಾದಗಳು.